ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ, ಮಿಡ್ ಡೇ ಮೀಲ್ ಸ್ಕೀಮ್ ಕರ್ನಾಟಕ, ಈ ಒಂದು ಅಡಿಯಲ್ಲಿ ಕೋವಿಡ್ 19 ಪ್ಯಾಂಡಮಿಕ್ ಸಿಚುವೇಶನ್ ಒಂದು ಕ್ರಿಯೇಟ್ ಆದಮೇಲೆ ಮಕ್ಕಳಿಗೆ ನಾವು ಇಲ್ಲಿ ಊಟವನ್ನು ಬಡಿಸಲಿಕ್ಕೆ ಆಗ್ತಾ ಇಲ್ಲ, ಇದರ ಬದಲಾಗಿ ಧಾನ್ಯಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ನಾವು ವಿತರಿಸ್ತಾ ಇದ್ದೀವಿ. ಹೀಗೆ ಮಕ್ಕಳಿಗೆ ವಿತರಿಸಿರುವ ಮಾಹಿತಿಯನ್ನು ಯಾವ ರೀತಿ ನಾವು ಅಪ್ಡೇಟ್ ಮಾಡಬೇಕು ಎಂಬುದರ ಕುರಿತಾಗಿ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇವೆ, ನೀವು ನಮ್ಮ ಚಾನಲ್ನಲ್ಲಿ ಅದನ್ನು ಸರ್ಚ್ ಮಾಡಿ ನೋಡ್ಬೋದು. ನಾನು ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಿರುವಂಥ ಮಾಹಿತಿಯನ್ನು ಯಾವ ರೀತಿ ಅದನ್ನು ಬದಲಾಯಿಸಬೇಕು ಅಂದರೆ, ಕೆಲವೊಂದು ಸಲ ಏನಾಗ್ತದೆ, ಕಣ್ತಪ್ಪಿನಿಂದ ಕೆಲವೊಂದು ಮಾಹಿತಿಗಳು ತಪ್ಪಾಗ್ತದೆ. ಅಂದರೆ ಇಲ್ಲಿ ನಾವು ಅಕ್ಕಿ ಮತ್ತು ಬೇಳೆಯನ್ನು ಕೊಟ್ಟಿರ್ತೀವಿ, ಅಲ್ಲಿ ಗೋಧಿಯನ್ನು ಕೂಡ ಆ್ಯಡ್ ಆಗಿರ್ತದೆ. ಸೊ ಈ ರೀತಿ ಕಣ್ತಪ್ಪಿನಿಂದ ಆಗಿರುವಂಥ ಮಾಹಿತಿಯನ್ನು ಯಾವ ರೀತಿ ಸರಿಪಡಿಸಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಇಲ್ಲಿ ನಾನು ಹೇಳ್ತೇನೆ. ಸೊ ಆದಮೇಲೆ ಈ ಒಂದು ಮಿಡ್ ಡೇ ಮೀಲ್ ಸ್ಕೀಮ್ ವೆಬ್ಸೈಟ್ನಲ್ಲಿ ಲೆಫ್ಟ್ ಸೈಡ್ ಮೆನು ಇದೆ, ಈ ಮೆನುವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಇದೆ, ಅದರಲ್ಲಿ ಮೊದಲನೇ ಒಂದು ಆಪ್ಷನ್ ಬರ್ತದೆ ಇಲ್ಲಿ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಅಂತ, ಎರಡನೇದು ರಿಪೋರ್ಟ್ ಬರ್ತದೆ, ಮೂರನೇದು ಡ್ಯಾಶ್ಬೋರ್ಡ್. ಸೊ ಇಲ್ಲಿ ನಾವೇನು ಮಾಡಬೇಕು, ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಎಂಬ ಒಂದು ಆಪ್ಷನ್ಸನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನೋಡಿ, ನಾನು ಇಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಎಂಬ ಒಂದು ಆಪ್ಷನ್ಸ್ ಬರ್ತಾ ಇದೆ, ನಾನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ, ಆದರೆ ನನಗೆ ಅಲ್ಲಿ ಬದಲಾವಣೆಗೆ ಒಂದು ನನಗೆ ಬೇಕಾಗಿದೆ, ಅಂದರೆ ಕೆಲವೊಂದು ಕಣ್ತಪ್ಪಿನಿಂದ ಸಮಸ್ಯೆ ಆಗಿದೆ. ಸೊ ಇಲ್ಲಿ ನಾವು ಯಾವ ರೀತಿ ಬದಲಾವಣೆ ಮಾಡಬೇಕು, ಸೊ ಇಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಎಂಬ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಇಆರ್ ಟಿ ಎಸ್ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಮತ್ತೆ ಇಲ್ಲಿ ಓಪನ್ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ನೋಡಿ, ಮತ್ತೊಂದು ಸಲ ಈ ಒಂದು ಪ್ಯಾಕೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಮತ್ತೆ ನಾವೇನು ಮಾಡ್ಬೋದು, ಎಲ್ಲ ಒಂದು ಇಯರನ್ನು ಸೆಲೆಕ್ಟ್ ಮಾಡಿ, ತರಗತಿಯನ್ನು ಸೆಲೆಕ್ಟ್ ಮಾಡಿ, ಎಜುಕೇಷನಲ್ ಸ್ಟೇಜ್, ಪ್ಯಾಕೆಟ್ ವ್ಯಾಲಿಡಿಟಿ, ಇಲ್ಲ ಆಲ್ ಪ್ಯಾಕೆಟ್ ಮತ್ತು 37, 21 ಮತ್ತು ಅದರ್ ಪ್ಯಾಕೆಟ್ಸ್ ಅಂತಿದೆ. ಪಾರ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಅಂದರೆ 21ನೇ ದಿನ ಮೊದಲನೇ ಹಂತದಲ್ಲಿ, 37 ದಿನ ಎರಡನೇ ಹಂತದಲ್ಲಿ, ಆಲ್ ಪ್ಯಾಕೆಟ್ಸ್ ಅಂತ ಒಂದೇ ಸಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಅಥವಾ ಪಾರ್ಷಿಯಲಿ ಸ್ವಲ್ಪ ನೀವು ಕೊಟ್ಟಿದ್ದರೆ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಎಡಿಟ್ ಕೂಡ ಈಗ ಕೊಡಲಾಗಿದೆ. ನನ್ನ ಮೊದಲನೇ ವಿಡಿಯೋದಲ್ಲಿ ಕೇವಲ 53 ಡೇಸ್ ಒಂದು ಇತ್ತು ಆಪ್ಷನ್ನು, ಬಟ್ ಇಲ್ಲಿ 4 ಆಪ್ಷನ್ ಕೊಡಲಾಗಿದೆ. ಸೊ ಇಲ್ಲಿ ಯಾವ ಆಪ್ಷನ್ ನಿಮಗೆ ಸೂಕ್ತ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಡೇಟನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ. ಇದಾದಮೇಲೆ ಚೂಸ್ ಫುಡ್ ಪ್ಯಾಕೆಟ್, ಈ ಫುಡ್ ಪ್ಯಾಕೆಟ್ ಬಗ್ಗೆ ನಾನು ಭಾಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಇಲ್ಲಿ ಕೂಡ ಮತ್ತೊಂದು ಸಲ ವಿವರಿಸ್ತೇನೆ. ನಾನು ನಾನ್ ಡ್ರಾಟ್ ಏರಿಯಾ ಅಂತ ಇದೆ, ಆಮೇಲೆ ನಾನ್ ಡ್ರಾಟ್ ಏರಿಯಾ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್, ಇಲ್ಲಿ 2 ಕ್ಲಾಸ್ ಇದೆ. ಸೊ ಪ್ರತಿಯೊಂದರಲ್ಲಿ ಕೂಡ ನೀವು ಬೇರೆ ಬೇರೆ ವೇರಿಯೇಷನ್ ಇರುತ್ತೆ. ಇಲ್ಲಿ ನೋಡಿ, ನಾನ್ ಡಾಟ್ ಕಂಪ್ಲೀಟ್ ಇದೆ, ಆಮೇಲೆ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ 1 to 5, 9 to 10, 1 to 5, 68, ಭಾಳಷ್ಟು ವೆರೈಟಿ ಆಗಿರುವಂಥ ಲಿಸ್ಟ್ ಕೊಟ್ಟಿದ್ದಾರೆ. ಆದಮೇಲೆ ಪ್ರತಿಯೊಂದನ್ನು ಗಮನಿಸಿ ನೀವು ಯಾವ ಯಾವ ಪ್ಯಾಕೇಜ್ನಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅದನ್ನು ನೋಡಿ. ನೀವು ನೋಡಿ ಇಲ್ಲಿ ಹೆಂಗಿದೆ, ನಾನ್ ಡಾಟ್ ರೈಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಸಮ್ಮರ್ ಹಾಲಿಡೇಸ್ ಕ್ಲಾಸ್ 1 to 5, 37 ಡೇಸ್, 6 to 8, 37 ಡೇಸ್. ಸೊ ಪ್ರತಿಯೊಂದು ಸ್ಟೇಜ್ನಲ್ಲೂ ಬೇರೆ ಬೇರೆ ಕೊಟ್ಟಿದ್ದಾರೆ ಇಲ್ಲಿ, 9 to 10, 21 ಡೇಸ್. ಸೊ ಇಷ್ಟು ಭಾಳಷ್ಟು ವೆರೈಟಿ ಇರೋದರಿಂದ ನಮ್ಮ ಒಂದು ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ ಕನ್ಫ್ಯೂಸ್ ಆಗ್ತದೆ. ಸೊ ಒಂದೊಂದು ಪ್ಯಾಕೇಜನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಪರೀಕ್ಷೆ ಯಾವ ರೀತಿ ಮಾಡ್ಬೋದು ಅಂದಾಗ, ಇಲ್ಲಿ ನಾನ್ ರಾಟ್ ಅಂತ ಒಂದೇ ನಾನು ಆಪ್ಷನ್ಸನ್ನು ಜಸ್ಟ್ ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬರುತ್ತೆ ನೋಡಿ, ಸ್ವಲ್ಪ ಇದನ್ನು ನೀವು ಗಮನಿಸಬೇಕು. ಪ್ಯಾಕೆಟ್ ಗಿವನ್ದಲ್ಲಿ ಏನಿರ್ತದೆ ಅಂದರೆ, ರೈಸ್ 5,500 ಗ್ರಾಮು, ತೋರ್ ದಾಲು 3,500. ಸೊ ಈ ಆಪ್ಷನ್ಸ್ನಲ್ಲಿ, ಈ ಪ್ಯಾಕೇಜ್ನಲ್ಲಿ ಇಷ್ಟಿದೆ. ಸೊ ನೀವು ಇಷ್ಟು ಕೊಟ್ಟಿದ್ದೀರಾ, ಅದರ್ವೈಸ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ತೊಗೊಳ್ಳಿ. ಸೆಕೆಂಡ್ ಆಪ್ಷನ್ ಬಂದಾಗ ಇಲ್ಲೇನಾಗುತ್ತೆ, ರೈಸ್ 3,700 ಗ್ರಾಮು, ತುವರ್ದಾಲು 2,250 ಗ್ರಾಮ್ನಲ್ಲಿ ವ್ಯತ್ಯಾಸ ಆಯಿತು. ಕಂಪೋನೆಂಟ್ ಸೇಮ್ ಇದೆ, ರೈಸ್ ತುವರ್ದಲ್ಲಿ ಸೇಮು, ಬಟ್ ಇಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗ್ತದೆ. ಇನ್ನು ಮೂರನೇ ನಾನು ಆಪ್ಷನ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ನು, ಯಾ ಹಿಯರ್ ಇಟ್ ಈಸ್, ರೈಸ್ ಇದೆ, ಮಿಲ್ಕ್ ಪೌಡರ್ ಇದೆ, ಎಡಿಬಲ್ ಆಯಿಲ್ ಇದೆ, ತುವರ್ದಾಲ್, 4 ಒಂದು ಕಂಟೆಂಟ್ ಹೊಂದಿರುವಂಥ ಪ್ಯಾಕೇಜು, ಮತ್ತು ಮುಂದೆ ಗ್ರಾಮ್ ಕೂಡ ಇದೆ. ಸೊ ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡಿ, ಓಪನ್ ಮಾಡಿ, ನೀವು ಯಾವುದನ್ನು ಮಕ್ಕಳಿಗೆ ಕೊಟ್ಟಿದ್ದೀರಿ ಅದನ್ನು ನೀವು ಕನ್ಸಿಡರ್ ಮಾಡಿಕೊಂಡು ನೀವು ಇಲ್ಲಿ ಒಂದು ಚೂಸ್ ಫುಡ್ ಪ್ಯಾಕೆಟ್ನಲ್ಲಿ ನೀವು ತೋಬೇಕು. ಸೊ ಇಷ್ಟೊಂದು ಒಂದು ಮಾಹಿತಿ ಇದೆ. ಇದಾದಮೇಲೆ ನೀವು ಸರ್ಚ್ ಅಂತ ಕೊಟ್ಟರೆ, ಅಂದರೆ ಇಲ್ಲಿ ನೀವು ತರಗತಿಯನ್ನು ಒಂದೊಂದು ತರಗತಿಗೆ ನೀವು ಕೊಡ್ತಾ ಹೋಗಬೇಕಾಗ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಂದಾಗ ಇಲ್ಲಿ 8, 9, 10 ಇದೆ ಹೈಸ್ಕೂಲ್ ಇರೋದರಿಂದ, ಪ್ರೈಮರಿ ಅಂದಾಗ ಇಲ್ಲೆಲ್ಲ 1 to 7 ಇರುತ್ತೆ. ಬಟ್ ಇಲ್ಲಿ ನೀವು 8th ಅಂತ, 6, 7, 8ಗೆ ಒಂದು ಸ್ಟೇಜ್ ಅಂತ ಕರಿತೀವಿ. ಪ್ರೈಮರಿದಾಗ 1 to 5, ಅಪ್ಪರ್ ಪ್ರೈಮರಿ 6 to 8, ಸೆಕೆಂಡರಿಯಲ್ಲಿ 9 to 10. ಸೊ ಯಾವ ತರಗತಿಯನ್ನು ಸೆಲೆಕ್ಟ್ ಮಾಡ್ತೀರಿ, ಯಾವ ಸ್ಟೇಜ್ನಲ್ಲಿ ಬರ್ತದೆ, ಇದನ್ನೆಲ್ಲ ಭಾಳಷ್ಟು ನೀವು ಸೆಲೆಕ್ಟ್ ಮಾಡಿ ಇದನ್ನು ನೀವು ಸರ್ಚ್ ಮಾಡಿ, ಯಾವುದೇ ರೀತಿಯ ತಪ್ಪುಗಳಾದಲ್ಲಿ ನೀವು ನೇರವಾಗಿ ಈ ಒಂದು ಮೆನುವಿನಲ್ಲಿ ಹೋಗಿ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಷನ್ ಒಂದೇ ಒಂದು ಆಪ್ಷನ್ ಕ್ಲಿಕ್ ಮಾಡಿ, ರೈಟ್ ಸೈಡ್ ಏನಾಗುತ್ತೆ ಡಿಸ್ಟ್ರಿಬ್ಯೂಟೆಡ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ
ಮತ್ತೆ ಮೆನು ಓಪನ್ ಆಗುತ್ತೆ, ನೀವು ಎಡಿಟ್ ಮಾಡಿ ನೀವು ಒಂದು ಇನ್ಫಾರ್ಮೇಷನನ್ನು ಫಿಲ್ಅಪ್ ಮಾಡ್ಬೋದು. ಸೊ ಆದಮೇಲೆ ಈಗಾಗಲೇ ನೀವು ಒಂದು ಡಿಸ್ಟ್ರಿಬ್ಯೂಷನನ್ನು ಸಬ್ಮಿಟ್ ಮಾಡಿದರೆ ಓಕೆ, ಅದರ್ವೈಸ್ ಡಿಸ್ಟ್ರಿಬ್ಯೂಷನ್ ಸಬ್ಮಿಷನ್ ಮಾಡಿ ತಪ್ಪಾದಲ್ಲಿ ನೀವು ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ ನೀವು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಜೊತೆ ಜೊತೆಯಲ್ಲಿ ಈಗ ಫುಡ್ ಪ್ಯಾಕೆಟ್ಸು ಮತ್ತು ಎಲ್ಲ ಇವುಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಮತ್ತೊಂದು ಸಲ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ ಮುಖ್ಯ ಗುರುಗಳು ಮತ್ತೊಂದು ಸಲ ಅದನ್ನು ಗಮನಹರಿಸಿ ಫುಡ್ ಪ್ಯಾಕೇಜನ್ನು ಚೆಕ್ ಮಾಡಿ ಸರ್ಚ್ ಮಾಡಿ ಸಬ್ಮಿಟನ್ನು ಮಾಡಿ ಇಶ್ಯೂ ಮಾಡಿ. ಸೊ ಇದರ ಜೊತೆ ಜೊತೆಯಲ್ಲಿ ನಾನು ಈಗಾಗಲೇ ಮಾಡಿರುವಂತಹ ಫುಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇರುವಂತಹ ವಿಡಿಯೋವನ್ನು ಕೂಡ ನೋಡಿ, ಅದು ಕೂಡ ಇದಕ್ಕೆ ಪೂರಕವಾಗಿದೆ. ಕೆಲವೊಂದು ಅಂಶಗಳನ್ನು ನಾನು ಅಲ್ಲಿ ವಿವರವಾಗಿ ಹೇಳಿರುವುದರಿಂದ ಇಲ್ಲಿ ನಾನು ಅಷ್ಟು ವಿವರವಾಗಿ ಹೇಳಿರುವುದಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಆಶಿಸುತ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.